ಮಧ್ಯಪ್ರದೇಶದಲ್ಲಿ ರಾಜಕೀಯ ಹೈಡ್ರಾಮಾ ನಡೆದಿದ್ದು ಅಲ್ಲಿನ ಶಾಸಕರಾದ ಜ್ಯೋತಿರಾದಿತ್ಯ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಮಧ್ಯಪ್ರದೇಶದ 16 ಹೆಚ್ಚು ಬಂಡಾಯ ಶಾಸಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಸಮೀಪದ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಈ ಮೂಲಕ ಮಧ್ಯಪ್ರದೇಶದ ಕಮಲ್ನಾಥ್ ಸರ್ಕಾರಕ್ಕೆ ಸಿಂಧಿಯಾ ಬಿಗ್ ಶಾಕ್ ನೀಡಿದ್ದಾರೆ. ಈ ವಿಚಾರವಾಗಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಬಿಜೆಪಿ ಸೇರುವ ಕುರಿತಂತೆ ನಿರ್ಣಯ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಈ ಎಲ್ಲ ಅಂತೆ ಕಂತೆಗಳ ನಡುವೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿದ್ದು ಸಿಂಧಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಸ್ಥಾನಗಳಿಗೂ ರಾಜೀನಾಮೆ ನೀಡಿರುವ ಅವರು ಇಂದು ಬಿಜೆಪಿ ಸೇರುವ ಸಾಧ್ಯತೆ ಬಹಳಷ್ಟು ಇದೆ ಎಂಬುದನ್ನು ಖಂಡಿಸಿ ತಾಲೂಕು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಈ ಸಮಯದಲ್ಲಿ ಪ್ರತಿಭಟನಾಕಾರರನ್ನು ಪ್ರೆಸ್ಟೀಜ್ ರೆಸಾರ್ಟ್ನಿಂದ 800 ಹಿಂದೆಯೇ ತಡೆದು ಪ್ರತಿಭಟನಾಕಾರರನ್ನು 2 ಬಸ್ಸಿನಲ್ಲಿ ಬಂಧಿಸಿ ವಿಶ್ವನಾಥ್ಪುರ ಪೊಲೀಸ್ ಠಾಣೆಯಲ್ಲಿ ಬಿಡುಗಡೆಗೊಳಿಸಿದ್ರು. ಬಿಜೆಪಿಯವರು ಕುತಂತ್ರ ರಾಜಕಾರಣ ಮಾಡಿ ಆಪರೇಷನ್ ಕಮಲವನ್ನು ದೇಶವ್ಯಾಪಿ ಮಾಡುತ್ತಿದ್ದು ಈಗ ಮಧ್ಯಪ್ರದೇಶದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಹಣದ ಆಮಿಷ ಮತ್ತು ಅಧಿಕಾರ ದುರುಪಯೋಗದಿಂದ ಬೆದರಿಸಿ ಬಿಜೆಪಿ ಪಕ್ಷಕ್ಕೆ ಸೆಳೆದು ನೀಚ ಕೃತ್ಯ ಎಸಗುತ್ತಿರುವವರ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡುತ್ತಿದ್ದೇವೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಪ್ರಜೆಗಳಿಗೆ ಅಭಿವೃದ್ಧಿಯ ಕೊಡುಗೆ ನೀಡುವುದನ್ನು ಬಿಟ್ಟು ಆಪರೇಷನ್ ಕಮಲ ಮಾಡುತ್ತಿರುವುದನ್ನು ಖಂಡಿಸುತ್ತಿರುವುದಾಗಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ತಿಳಿಸಿದರು. ಮಧ್ಯಪ್ರದೇಶದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ತಗೊಂಬಂದಿಲ್ಲಿ ಆಪರೇಷನ್ ಕಮಲ ಅಂತೇಳಿ ಏನು ದೇಶವ್ಯಾಪಿ ಮಾಡ್ತಿದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ. ಆ ಪ್ರತಿಭಟನೆ ಮಾಡ್ತಿದ್ದೇವೆ ನಾವು ಯಾವುದೇ ರೀತಿಯಾದ ಅಹಿತಕರ ಘಟನೆ ಮಾಡಲಿಲ್ಲ. ಶಾಂತಿಯುತವಾಗಿ ನಾವು ಮಾಧ್ಯಮದಲ್ಲಿ ಜನಕ್ಕೆ ಗೊತ್ತಾಗಬೇಕಿದ್ದಾರೆ ಬಿಜೆಪಿ ಏನೇನಿಲ್ಲ ಅಂತ ವಾಮ ಮಾಡಿದ್ದು ಅಧಿಕಾರಿ ಹಿಡಿಯ ಪ್ರಯತ್ನ ಮಾಡ್ತಿದ್ದಾರೆ. ಅದು ವಿಚಾರವಾಗಿ ನಾವು ಧ್ವನಿ ಎತ್ತಲು ಪ್ರತಿಭಟನೆ ಮಾಡುವಂಥ ಪೊಲೀಸರು ಇಲ್ಲಿ ಇರತಕ್ಕಂಥ ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದ ಅದನ್ನ ಅರೆಸ್ಟ್ ಮಾಡಿ ತಗೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಏನೇ ಒಟ್ಟು ದೇಶದಲ್ಲಿ ಒಳಗಿರ್ತಕ್ಕಂಥ ಗಿರಿಕೆ ಬಗ್ಗೆ ಆಗಲಿ ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಆಗಲಿ ಇಲ್ಲಿ ದೇಶದಲ್ಲಿ ಆಚರಿಸ್ತಕ್ಕಂಥ ಕನ್ಯಾಕುಮಾರಿಯಿಂದ ಕಾಶಿವರ್ಗ ಪ್ರತಿಭಟನೆಗಳ ಬಗ್ಗೆ ಆಗಲಿ ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು ವಿದೇಶದಲ್ಲಿ ಓಡಾಟ ಆಯಿತು. ಅಮಿತ್ ಶಾ ಅವ್ರದ್ದು ಬರೀ ಈ ಥರ ಕುತಂತ್ರ ರಾಜಕಾರಣ ಮಾಡಬೇಕು. ದೇಶದ ಅಭಿವೃದ್ಧಿ ಬಗ್ಗೆ ಯಾವುದೇ ಗಮನ ಕೊಡ್ತಿಲ್ಲ. ದೇಶದ ಯುವಕರ ಬಗ್ಗೆ ಯಾವುದೇ ಗಮನ ಕೊಡ್ತಿಲ್ಲ. ರೈತರ ಬಗ್ಗೆ ಯಾವುದೇ ಗಮನ ಕೊಡ್ತಿಲ್ಲ. ಇದನ್ನೆಲ್ಲ ಖಂಡಿಸಿ ನಾವು ಇನ್ನೂ ಮುಂದಿನ ಪ್ರತಿಭಟನೆ ಮಾಡ್ತೀವಿ. ಮಧ್ಯಪ್ರದೇಶದ 16 ಕಾಂಗ್ರೆಸ್ ಶಾಸಕರನ್ನು ಇಲ್ಲಿನ ಪ್ರೆಸ್ಟೀಜ್ ರೆಸಾರ್ಟ್ನಲ್ಲಿ ಇಟ್ಟುಕೊಂಡು ಬಿಜೆಪಿಯವರು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಅಮಿತ್ ಶಾ ಮತ್ತು ಮೋದಿ ಮಾಡುತ್ತಿರುವ ರೆಸಾರ್ಟ್ ರಾಜಕಾರಣಕ್ಕೆ ದೇಶಾದ್ಯಂತ ವಿರೋಧ ವ್ಯಕ್ತಪಡಿಸಬೇಕಿದೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತಿರುವ ಈ ಶಾಸಕರಿಗೆ ಮಧ್ಯಪ್ರದೇಶದಲ್ಲಿ ಯಾರೂ ಮತ ಹಾಕಬಾರದು. ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ ಇದ್ದ ಗ್ಯಾಸ್ ಬೆಲೆ ಈಗ ಮೋದಿ ಸರ್ಕಾರ ಬಂದ ಮೇಲೆ ಗಗನಕ್ಕೇರಿದೆ. ಪೆಟ್ರೋಲ್ ದರ ಕಡಿಮೆಯಾದರೂ ಕೇಂದ್ರ ಸರ್ಕಾರ ದರ ಕಡಿಮೆ ಮಾಡದೆ ಎಲ್ಲ ನಾಗರಿಕರ ಮೇಲೆ ಹೊರೆಯಾಗುತ್ತಿದೆ. ನೋಟ್ ಬ್ಯಾನ್ ಮಾಡಿದ್ರು, ಬೆಲೆ ಬಾಳುವ ಉಡುಗೆಗಳನ್ನು ತೊಟ್ಟು ವಿದೇಶ ಪ್ರವಾಸ ಮಾಡಿದ್ರು, ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗಿಲ್ಲ. ಈಗ ಕಾಂಗ್ರೆಸ್ ಶಾಸಕರ ದಾರಿ ತಪ್ಪಿಸಿ ಆಪರೇಷನ್ ಕಮಲ ಮಾಡಿಸುತ್ತಿರುವುದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ತಿಳಿಸಿದರು. ಮಧ್ಯಪ್ರದೇಶ ಎಮ್ ಎಲ್ ಎಗಳನ್ನ 18-19 ಗಂಟೆ ಕರ್ಕೊಂಡು ನಮ್ಮ ಪ್ರೆಸ್ಟೇಜ್ ಗ್ರೂಪಲ್ಲಿ ಇಟ್ಕೊಂಡಿದ್ದು. ಅದರಿಂದ ನಾವು ಕಾಂಗ್ರೆಸ್ನವರು ಈ ಥರ ಬಿಜೆಪಿಯವರು ನೀಚ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇಲ್ಲಿ ಪೊಲೀಸ್ ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ್ರು ಬಂದು ಬಂದಿದ್ದಾರೆ ಇಲ್ಲಿ. ಆದ್ರೂ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಅವರು ಈ ಮುಂದಿನ ಭಾಗದಲ್ಲಿ ಬರೋದಿಲ್ಲ, ಹಿಂದಿನ ಭಾಗದಲ್ಲಿ ಬರ್ತಾರೆ. ನೀಚ ಕೆಲಸ ಮಾಡ್ತಾ ಇದ್ದಾರೆ. ಆ ನೀಚ ಕೆಲಸ ಬಿಡೋ ಅಂತ ಫಸ್ಟು ದೇಶ ಎಲ್ಲಾದ್ರು ಹೋರಾಟ ಮಾಡಿ ಅವ್ರಿಗೆ ಹೇಳಬೇಕು, ಬುದ್ಧಿ ಕಲಿಸ್ಬೇಕಲ್ಲ. ಈಗ ಅಲ್ಲಿ ಯಾರು ಎಮ್ ಎಲ್ ಎಗಳು ಇವಾಗ ಕರ್ಕೊಂಬಂದು ಇದರಲ್ಲಿ ಕೊಟ್ಟರೆ ಪಿಸ್ಟೇಜ್ ಕುತ್ತಲ್ಲಿ ತಗೊಂಡ್ರೆ ಮಧ್ಯಪ್ರದೇಶದಲ್ಲಿ ಅವ್ರಿಗೆ ಓಟ್ ಹಾಕ್ಬಾರ್ದು, ಜನ ಬುದ್ಧಿವಂತರಾದ್ರೆ ಓಟ್ ಹಾಕ್ಬಾರ್ದು. ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಮಾಡಿ ಈ ಸರಿ ಗೆದ್ದುಕೊಂಡಿದೆ. ಏನು
ಎಂ ಎಲ್ ಎಗಳು ಗೆದ್ದುಕೊಂಡು ಕಾಂಗ್ರೆಸ್ ಎಂ ಎಲ್ ಎಗಳು ಗೆದ್ದುಕೊಂಡು ಬಿಜೆಪಿಗೆ ಹೋಗಿದ್ದಾರೆ, ಅವ್ರಿಗೊಂದು ಬುದ್ಧಿ ಬರ್ತದೆ ನೆಕ್ಸ್ಟ್ ಎಲೆಕ್ಷನ್ಗೆ, ನೆಕ್ಸ್ಟ್ ಎಲೆಕ್ಷನ್ ಬರೋಷ್ಟು ಬಿ ಪರವೇ ಕೊಡೋದು ಅವರಿಗೆ ಇಲ್ಲಿ ಬಿಜೆಪಿ ಅವರು ಅಂತ ನೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ದೇಶ ಎಲ್ಲ ಖಂಡಿಸ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಗ್ಯಾಸು ಮನಮೋಹನ್ ಸಿಂಗ್ ಕಾಲದಲ್ಲಿ 400-460 ರೂಪಾಯಿ ಇತ್ತು, ಈಗ ನರೇಂದ್ರ ಮೋದಿ ಬಂದ ಮೇಲೆ 1000 ರೂಪಾಯಿ ಇವತ್ತು ಬೆಳೆಯುತ್ತೆ ಗ್ಯಾಸ್ ಬೆಲೆ. ಪೆಟ್ರೋಲ್ ಬೆಲೆ ಇವಾಗ ಈ ಸ್ವಲ್ಪ ರೇಟ್ ಕಮ್ಮಿ ಆಗಿದ್ರು ಅವ್ರು ರೇಟ್ ಕಮ್ಮಿ ಮಾಡಲ್ಲ, 24 ಗಂಟೆಯಲ್ಲಿ ಅವರು ರೇಟ್ ಮಾಡ್ತಾರೆ ಎಷ್ಟು ಬೇಕಾದಷ್ಟು ದೇಶದಲ್ಲಿ, ಅದನ್ನ ನೋಟ್ ಮಾಡಿ ಪ್ರಪಂಚನೇ ಹಾಳು ಮಾಡ್ತಾ ಇದಾರೆ. ವಿದೇಶಗಳಿಗೆ ಹೋಗ್ತದ ಸರ್, ಏನು ಸರ್ ಏನು ಬಂದಿದೆ ಸರ್ ನಮ್ಮ ಇಂಡಿಯಾಗೆ, ವಿದೇಶಕ್ಕೋಗಿ ಏನು ತಂದಿದ್ದಾರೆ, ಏನು ತಂದಿದ್ರು, ನಮ್ಮ ಕೊಡುಗೆ ಏನು ಕೊಟ್ಟಿದ್ದಾರೆ, ನಮ್ಮ ದೇಶದಲ್ಲಿ ಇರೋದ ಸಂಪತ್ತೆ ಅದು ಉಳಿಸ್ಕೊಂಡು ಜನಕ್ಕೆ ಸೌಕರ್ಯ ಕೊಟ್ಟರೆ ಸಾಕು. ವಿದೇಶಕ್ಕೆ ಹೋಗೋದು ಏನು ಇಂಟೆಲಿಜೆಂಟ್ ಹತ್ರ ಹೋಗೋದು ಏನು, ಅದು ಸೂಟ್ ಎತ್ಕೊಂಡು 1000 ಕೋಟಿ ಸೂಟ್ ಹಾಕ್ಕೊಂಡು ಹೋಗೋದು, ಸರಿ ವಿದೇಶ ಹೋಗ್ಬೇಕಾದ್ರೆ ಇಷ್ಟು ಕೋಟಿಗಳು ಜನ ಕಟ್ಕೊಂಡ್ರ ಬೀಜಲ್ಲಿ ಹಾಕ್ತಾರೆ ಅಲ್ಲ, ಇದು ಬುದ್ಧಿ ತಗೊಂಡಾಗೆ ಅನ್ನ ಇವತ್ತು ತಿನ್ನೋದಕ್ಕೆ ಅಂತವ್ರಿಗೆ ಓಟ್ ಕೊಡ್ಲಿಲ್ಲ. ಕೃಷಿ ಮಂಡಾಗಳು ಇರ್ಬೋದು, ಈ ತಿಪ್ಪಿನ ಗಂಟೆ ಇರ್ಬೋದು, ಹೇಳೋದಕ್ಕೆ ಇವಾಗ ನಿನ್ನೆ ಎಲ್ಲ ಮತ್ತೆ ಹೇಳಿದ್ರೆ ಎಲ್ಲ ಒಂದು ಮೀಟಿಂಗಲ್ಲಿ ಹೇಳಿದ್ದಾರೆ, ಇದು ಬಹಳ ಅನ್ಯಾಯವಾದ ಕೆಲಸ, ನಾವು ಇಂದ ಬಹಳ ಖಂಡಿಸ್ತೀವಿ. ಈ ಥರ ನೀತಿ ಕೆಲಸ ಮಾಡ್ಬೋದು, ಅವರು ನ್ಯಾಯವಾಗಿ ಓಟ್ ತಗೊಂಡು ಅವರು ಸರ್ಕಾರ ನಡೆಸಬೇಕು, ನಮ್ಮ ಕಾಂಗ್ರೆಸ್ ಮೇಲೆ ತಗೊಂಡು ಅವರು ಸರ್ಕಾರ ರಚನೆ ಮಾಡೋದು. ನೀತಿ ಬುದ್ಧಿ ಅಮಿತ್ ಶಾ ಅವ್ರದ್ದು, ನರೇಂದ್ರ ಮೋದಿಗೆ ನೀತಿ ಬುದ್ಧಿ ಬಿಡು ಅಂತ ಹೇಳಬೇಕು. ಈ ಸಂದರ್ಭದಲ್ಲಿ 100 ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. Down, down, BJP! Down, down, BJP! Down.